So in this video, we'll discuss about electrostatics. Okay, electrostatics. Andre enu nodona. Electrostatics. So electrostatic. Illi static andre enu antu gottirabodalla namage. Static in the sense which is not moving or which is at rest. Which is at rest anta helteve naavu. Okay, immobile. Okay, static. Ivaga nodi. ಈಗ ನಾನು ಲಾಸ್ಟ್ದ್ರಲ್ಲಿ ಚಾರ್ಜ್ ಅಂತ ಹೇಳ್ದೆ ನನಗೆ. ಅದಕ್ಕಿಂತ ಮೊದಲು ನನಗೆ ಚಾರ್ಜ್ ಅಂತ ಹೇಳಿದರೆ ಯೂಶ್ವಲಿ ನಾವು ಅಬ್ರಿವೇಷನ್ ಅದರದ್ದು ಸ್ಮಾಲ್ ಕ್ಯೂ ಆರ್ ಕ್ಯಾಪಿಟಲ್ ಕ್ಯೂ ಅಂತ ಹೇಳ್ತೇವೆ. ಆಯಿತಾ? ಸೊ ಅಬ್ರಿವೇಷನ್ ಈಸ್ ಸ್ಮಾಲ್ ಕ್ಯೂ ಆರ್ ಕ್ಯಾಪಿಟಲ್ ಕ್ಯೂ ಥ್ರೂ ಔಟ್ ಫಿಸಿಕ್ಸಲ್ಲಿ. ಆಯಿತಾ? ಸೊ ಇವಾಗ ಕ್ಯೂ ಮತ್ತು ಕ್ಯೂ ಅಂತಂದರೆ ಚಾರ್ಜ್ ಅಂತ ನಮ್ಗೆ ಗೊತ್ತಿದೆ. ಹೆಂಗಂದ್ರೆ ಇವಾಗ ಇವಾಗ ಸ್ಟ್ಯಾಟಿಕ್ ಅಂತ ಹೇಳಿದರೆ ಇಫ್ ಎ ಚಾರ್ಜ್ ಈಸ್ ನಾಟ್ ಮೂವಿಂಗ್ ಆರ್ ಇಟ್ ಈಸ್ ಫಿಕ್ಸ್ಡ್ ಅಟ್ ಎ ಪರ್ಟಿಕ್ಯುಲರ್ ಪಾಯಿಂಟ್. ಒಂದು ಪಾಯಿಂಟಲ್ಲಿ ಫಿಕ್ಸ್ ಹಾಕೊಂಡಿದ್ದಾಗ ಈ ಚಾರ್ಜು ಅದರದ್ದು ಏನೇನು ಪ್ರಾಪರ್ಟಿ ಇರುತ್ತೆ, ಅದು ಹೇಗೆ ಬಿಹೇವ್ ಮಾಡ್ತದೆ ಎನ್ವಿರಾನ್ಮೆಂಟಲ್ಲಿ ಹೇಳೋದನ್ನು ಸ್ಟಡಿ ಮಾಡೋದಕ್ಕೆ ನಾವು ಎಲೆಕ್ಟ್ರೋಸ್ಟ್ಯಾಟಿಕ್ಸ್ ಅಂತ ಹೇಳಿದೆ. ಸೊ ಎಲೆಕ್ಟ್ರೋಸ್ಟ್ಯಾಟಿಕ್ಸ್ ಇಸ್ ಅ ಬ್ರಾಂಚ್ ಆಫ್ ದ ಫಿಸಿಕ್ಸ್ ವಿಚ್ ಡೀಲ್ಸ್ ವಿತ್ ದ ಸ್ಟಡಿ ಆಫ್ ದ ಪ್ರಾಪರ್ಟಿ ಆಫ್ ದ ಎಲೆಕ್ಟ್ರಿಕ್ ಚಾರ್ಜಸ್ ವಿಚ್ ಈಸ್ ಅಟ್ ರೆಸ್ಟ್. ಆಯಿತಾ? ಸೊ ಅದು ಯಾವ ಥರ, ಅದ್ರ ಫೀಲ್ಡ್ ಏನು, ನೆಕ್ಸ್ಟು ಅದು ಯಾವ ಥರ ಎಕ್ಸಿಬಿಟ್ ಮಾಡುತ್ತೆ, ಮೀಡಿಯಮಲ್ಲಿ ಯಾವ ಥರ ಎಕ್ಸಿಬಿಟ್ ಮಾಡುತ್ತೆ, ಅದು ಯಾವ ಥರ ಬಿಹೇವ್ ಮಾಡ್ತದೆ ಅಂತ ಹೇಳಿ ನಾವು ಮುಂದೆ ಫ್ಯೂಚರ್ ನೋಡ್ತೇವೆ ಯಾವ ಥರ ಅಂತ ಹೇಳಿಬಿಟ್ಟು. ಸೊ ದ್ಯಾಟ್ ಈಸ್ ಕಾಲ್ಡ್, ದಟ್ ದ ಸ್ಟಡಿ ಆಫ್ ದ್ಯಾಟ್ ಈಸ್ ಕಾಲ್ಡ್ ಆಸ್ ಎಲೆಕ್ಟ್ರೋಸ್ಟ್ಯಾಟಿಕ್ಸ್ ಅಂತ ಹೇಳ್ತೇವೆ ನಾವು. ಓಕೆನಾ? ಸೊ ಇವಾಗ ನೋಡಿ, ಚಾರ್ಜ್ ಅಬ್ರಿವೇಷನ್ ಗೊತ್ತಾಯಿತು ನಮಗೆ, ಚಾರ್ಜ್ ಅಬ್ರಿವೇಷನ್ ಗೊತ್ತಾಯಿತು, ವಾಟ್ ಇಸ್ ಇಟ್ ಮೀನ್ ಬೈ ಎಲೆಕ್ಟ್ರೋಸ್ಟ್ಯಾಟಿಕ್ಸ್ ಅಂತ ಗೊತ್ತಾಯಿತು. ಸೊ ವಿ ಹ್ಯಾವ್ ಟು ಗಿವ್ ದ ಸಮ್ ಯೂನಿಟ್ ಫಾರ್ ಚಾರ್ಜ್ ಅಲ್ವಾ ಇವಾಗ. ಸೊ ಇಟ್ಸ್ ದ ಸೇಮ್ ಲೈಕ್ ಮಾಸ್. ಈಗ ಮಾಸ್ ಹೇಗೆ ನೀವು ಒಂದು ಆಬ್ಜೆಕ್ಟ್ಗೆ ಡಿಫೈನ್ ಮಾಡಿದಿರಿ, ಅದೇ ಥರನೇ ಒಂದು ಆಬ್ಜೆಕ್ಟ್ಗೆ ನಾವು ಚಾರ್ಜನ್ನು ಕೂಡ ಡಿಫೈನ್ ಮಾಡ್ತೇವೆ. ಆಯಿತಾ? ಸೊ ದ ಎಸ್ ಐ ಯೂನಿಟ್ ಆಫ್ ಎಲೆಕ್ಟ್ರಿಕ್ ಚಾರ್ಜ್ ಓಕೆ, ಎಲೆಕ್ಟ್ರಿಕ್ ಚಾರ್ಜ್ ಆರ್ ಸಿಂಪ್ಲಿ ಎ ಚಾರ್ಜ್, ಚಾರ್ಜ್ ಈಸ್ ಕೂಲಂ, COULOMB, ಕೂಲಂ. ಓಕೆ, ಅಬ್ರಿವೇಟೆಡ್ ಆಸ್ ಕ್ಯಾಪಿಟಲ್ ಸಿ, ಕ್ಯಾಪಿಟಲ್ ಸಿ ಇಂದ ಅಬ್ರಿವೇಟ್ ಮಾಡ್ತೇವೆ ಸಿ, ಕೂಲಂ, ಕೂಲಂ ಅಂತ ಹೇಳ್ತೇವೆ. ಆಯಿತಾ? ಸೊ ವಿ ಹ್ಯಾವ್ ಟು ಡಿಫೈನ್ ಒನ್ ಕೂಲಂ ಆಫ್ ಚಾರ್ಜ್. ಆಯಿತಾ? ನಾನು ಒಂದ್ಸಲ ಕರೆಂಟ್ ಎಲೆಕ್ಟ್ರಿಸಿಟಿ ಥರ್ಡ್ ಚಾಪ್ಟರ್ ಇದೆಯಲ್ಲ, ಆ ಥರ್ಡ್ ಚಾಪ್ಟರ್ನಲ್ಲಿ ಡಿಫೈನ್ ಅಂದರೆ ಡಿಸ್ಕಸ್ ಮಾಡಿದ ತಕ್ಷಣ ನಾನು ಒನ್ ಕೂಲಂ ಆಫ್ ದಿ ಚಾರ್ಜನ್ನು ಯಾವ ಥರ ಡಿಫೈನ್ ಮಾಡಬೇಕು ಅಂತ ನಿಮಗೆ ಹೇಳ್ಕೊಡ್ತೇನೆ ಯಾವ ಥರ ಅಂತಬಿಟ್ಟು. ಸೊ ನಾವು ಯು ಆರ್ ಏಬಲ್ ಟು ಆನ್ಸರ್ ವಾಟ್ ಡಸ್ ಇಟ್ ಮೀನ್ ಬೈ ಎಲೆಕ್ಟ್ರೋಸ್ಟ್ಯಾಟಿಕ್ಸ್, ವಾಟ್ ಡಸ್ ಇಟ್ ಮೀನ್ ಬೈ ಎಲೆಕ್ಟ್ರಿಕ್ ಚಾರ್ಜ್ ಅಂತ ಹೇಳ್ಬಿಟ್ಟು ಮಾಡ್ಬೋದು. ವಾಟ್ ಇಸ್ ಅ ಯೂನಿಟ್ ಅಂತ ನಮ್ಗೆ ಕೂಡ ನಮ್ಗೆ ಗೊತ್ತಾಗಿದೆ ಇವಾಗ. ಹೌದಾ? ಈಗ ಹಾಗಾದರೆ ಹೌ ಟು ಚಾರ್ಜ್ ಎ ಬಾಡಿ, ಯಾವ ಥರ ನಾವು ಅದನ್ನು ಚಾರ್ಜ್ ಮಾಡ್ಬೋದು ಹೇಳೋದು ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಇವಾಗ. ಆಯಿತಾ? ಸೊ ದಟ್ ಈಸ್ ಕಾಲ್ಡ್ ಆಸ್ ಮೆಥಡ್ಸ್ ಆಫ್ ಚಾರ್ಜಿಂಗ್ ಅಂತ ಹೇಳ್ತಾರೆ ಅದಕ್ಕೆ. ಇಟ್ ಈಸ್ ಕಾಲ್ಡ್ ಆಸ್ ಮೆಥಡ್ಸ್ ಆಫ್ ಚಾರ್ಜಿಂಗ್. ಓಕೆ, ಸೊ ಬೇಸಿಕಲಿ ವಿ ಡೂ ಹ್ಯಾವ್ ತ್ರೀ ಟೈಪ್ಸ್ ಆಫ್ ದ ಮೆಥಡ್ಸ್ ಆಫ್ ಚಾರ್ಜಿಂಗ್. ಮೂರು ಟೈಪ್ ಇದೆ ಆ್ಯಕ್ಚುಲಿ. ದ ಫಸ್ಟ್ ಟೈಪ್ ಈಸ್ ದ ಮೆಥಡ್ ಆಫ್ ಚಾರ್ಜಿಂಗ್ ಆರ್ ಚಾರ್ಜಿಂಗ್ ಬೈ ಕಂಡಕ್ಷನ್. ಓಕೆ, ಚಾರ್ಜಿಂಗ್ ಬೈ ಕಂಡಕ್ಷನ್. ದ ಸೆಕೆಂಡ್ ಕ್ಯಾಟಗರಿ ಈಸ್ ಚಾರ್ಜಿಂಗ್ ಬೈ ಫ್ರಿಕ್ಷನ್. ಫ್ರಿಕ್ಷನ್ ಮೂರು ಮಾಸ ಕೇಳ್ಬೋದು, ಫ್ರಿಕ್ಷನ್. ಅದೇ ಥರನೇ ಮೂರನೇದು ಚಾರ್ಜಿಂಗ್ ಬೈ ಕಂಡಕ್ಷನ್. ಓಕೆ, ಚಾರ್ಜಿಂಗ್ ಬೈ ಕಂಡಕ್ಷನ್. ಓಕೆ, ದೀಸ್ ಆರ್ ದಿ ತ್ರೀ ಡಿಫ್ರೆಂಟ್ ಮೆಥಡ್ಸ್ ಆಫ್ ಚಾರ್ಜಿಂಗ್ ಆ್ಯನ್ ಆಬ್ಜೆಕ್ಟ್. ಮೂರು ಆಬ್ಜೆಕ್ಟ್ನ ಈ ಥರ ನಾವು ಚಾರ್ಜ್ ಮಾಡಲಿಕ್ಕೆ ಆಗ್ಬೋದು ಅಂತೇಳ್ಬಿಟ್ಟು ನಾವು ಮಾಡ್ತೇವೆ ಆ್ಯಕ್ಚುಲಿ. ಬೇಸಿಕಲಿ ತ್ರೀ, ದೇರ್ ಆರ್ ತ್ರೀ ಟೈಪ್ಸ್. ಈಗ ಒನ್ ಬೈ ಒನ್ ನಾವು ಏನು ಮಾಡ್ಬೋದು ಅಂತಂದರೆ ಡಿಸ್ಕಸ್ ಮಾಡ್ತಾ ಹೋಗೋಣ ಯಾವ ಥರ ಚಾರ್ಜ್ ಮಾಡ್ತೇವೆ ಅಂತ ಹೇಳ್ಬಿಟ್ಟು ಒಂದು ಬಾಡಿಯನ್ನು. ಅದಕ್ಕಿಂತ ಫಸ್ಟಿಗೆ ಇದನ್ನು ತಿಳ್ಕೊಳ್ಳಿ ಯಾವ ಥರ ಅಂತ ಹೇಳ್ಬಿಟ್ಟು ಏನಾಗುತ್ತೆ ಫಿಸಿಕ್ಸಲ್ಲಿ ಅಂತ ಹೇಳಿದರೆ. ಈಗ ಎರಡು ಆಬ್ಜೆಕ್ಟ್ ಇದೆ ಅಂತ ಇಟ್ಕೊಳ್ಳಿ, ಒಂದು ಆಬ್ಜೆಕ್ಟ್ ಎ ಇದೆ ಅಂತಕೊಳ್ಳಿ, ಮತ್ತೊಂದು ಆಬ್ಜೆಕ್ಟ್ ಬಿ ಇದೆ ಅಂತ ಇಟ್ಕೊಳ್ಳಿ. ಆಯಿತಾ? ಸೊ ಯಾವತ್ತೂ ಕೂಡ ಬೇಸಿಕಲಿ ಎಲ್ಲ ಆಬ್ಜೆಕ್ಟ್ಸ್ಗಳು ಕೂಡ ನ್ಯೂಟ್ರಲ್ ಸ್ಟೇಟಲ್ಲಿ ಇರುತ್ತೆ. ನ್ಯೂಟ್ರಲ್ ಸ್ಟೇಟ್ ಅಂದರೆ ಏನು ಅಂತ ಗೊತ್ತಿದೆ ನಿಮಗೆ? ನ್ಯೂಟ್ರಲ್ ಸ್ಟೇಟ್, ನ್ಯೂಟ್ರಲ್ ಸ್ಟೇಟಲ್ಲಿ ನಂಬರ್ ಆಫ್ ಪ್ರೋಟಾನ್ಸ್ ಮಸ್ಟ್ ಬಿ ಇಸ್ ಈಕ್ವಲ್ ಟು ನಂಬರ್ ಆಫ್ ಇಲೆಕ್ಟ್ರಾನ್ಸ್ಗಳಾಗಿರ್ತವೆ. ಆಯಿತಾ? ಇವಾಗ ನೋಡಿ, ದ ಮ್ಯಾಟಲ್ಸ್ ಆರ್ ಮೇಡ್ ಅಪ್ ಆಫ್ ಎಲಿಮೆಂಟ್ರಿ ಪಾರ್ಟಿಕಲ್ಸ್ ಅಂತ ಓದಿದ್ದಾರೆ. ದ ಕಾಮನ್ ಎಲಿಮೆಂಟ್ರಿ ಪಾರ್ಟಿಕಲ್ಸ್ ಯಾವ್ಯಾವುದು ಆ್ಯಕ್ಚುಲಿ? ಪ್ರೋಟಾನ್ಸು, ಇಲೆಕ್ಟ್ರಾನ್ಸು, ಅದೇ ಥರನೇ ನ್ಯೂಟ್ರಾನ್ಸ್. ದಿಸ್ ಆರ್ ಕಾಲ್ಡ್ ಆ್ಯಸ್ ಬೇಸಿಕ್ ಎಲಿಮೆಂಟ್ರಿ ಪಾರ್ಟಿಕಲ್ಸ್. ಸೊ ಮ್ಯಾಟ್ರು ಅದನ್ನೇ ಏನಾಗಿರುತ್ತೆ ಆ್ಯಕ್ಚುಲಿ ಫಾರ್ಮೇಷನ್ ಆಗಿರುತ್ತೆ ಅಂದರೆ ನಿಮ್ಗೆ ಆಲ್ರೆಡಿ ಕಲ್ತಿದ್ದಾರೆ ಅದು ಹೇಗೆ ಅಂತ ಹೇಳ್ಬಿಟ್ಟು. ಇವಾಗ ನೋಡಿ, ಒಂದು ಮ್ಯಾಟ್ರಲ್ಲಿ ಒಂದು ಆಬ್ಜೆಕ್ಟ್ ಎ ಅಂತ ಕೊಡ್ತಾನೆ, ಇವಾಗ ನಂಬರ್ ಆಫ್ ದಿ ಪ್ರೋಟಾನ್ಸ್ ಮತ್ತು ನಂಬರ್ ಆಫ್ ಇಲೆಕ್ಟ್ರಾನ್ಸ್ ಎರಡೂ ಕೂಡ ಈಕ್ವಲ್ ಆಗಿದ್ದರೆ ಆ ಟೈಮಲ್ಲಿ ವಿ ಸೇ ದ್ಯಾಟ್ ದ ಬಾಡಿ ಈಸ್ ಇನ್ ಇಟ್ಸ್ ನ್ಯೂಟ್ರಲ್ ಸ್ಟೇಟ್ ಅಂತ ಹೇಳ್ತಾರೆ. ಆರ್ ಇಟ್ ಈಸ್ ಅನ್ಚಾರ್ಜ್ಡ್, ಅದೇನು ಕೂಡ ಚಾರ್ಜ್ ಇರೋದಿಲ್ಲ ಅದಕ್ಕೆ. ಆಯಿತಾ? ಸೊ ಇವಾಗ ನೋಡಿ, ನಂಬರ್ ಆಫ್ ಪ್ರೋಟಾನ್ಸ್ ಈಸ್ ಈಕ್ವಲ್ ಟು ನಂಬರ್ ಆಫ್ ಇಲೆಕ್ಟ್ರಾನ್ಸ್ ಅನ್ಚಾರ್ಜ್ಡ್ ಬಾಡಿ, ಇದು ಕೂಡ ನಂಬರ್ ಆಫ್ ಪ್ರೋಟಾನ್ಸ್ ಈಸ್ ಈಕ್ವಲ್ ಟು ನಂಬರ್ ಆಫ್ ಇಲೆಕ್ಟ್ರಾನ್ಸ್ಗಳಾಗಿರ್ತವೆ ಅಂತ ಇಟ್ಕೊಳ್ಳಿ. ಇವಾಗ ನೀವು ಯಾವಾಗ ಒಂದು ಆಬ್ಜೆಕ್ಟಿಗೆ ಐದರ್ ಯು ಕ್ಯಾನ್ ಆ್ಯಡ್ ಆನ್ ಎಲೆಕ್ಟ್ರಾನ್, ಒಂದು ಎಲೆಕ್ಟ್ರಾನ್ ಆ್ಯಡ್ ಮಾಡ್ಬೋದು, ಆರ್ ಎಲ್ಸ್ ಐ ಕ್ಯಾನ್ ರಿಮೂವ್ ಆ್ಯನ್ ಎಲೆಕ್ಟ್ರಾನ್.
ಏನು ಮಾಡ್ಬೋದು ಆ್ಯಕ್ಚುಲಿ ಒಂದು ಎಲೆಕ್ಟ್ರಾನ್ ನಾವು ಅದಕ್ಕೆ ಆ್ಯಡ್ ಮಾಡ್ಬೋದು ಅಥವಾ ಒಂದು ಎಲೆಕ್ಟ್ರಾನ್ ಅದನ್ನು ತೆಗಿಬೋದು ಆಯಿತಾ. ಅದೇ ಥರನೇ ಪ್ರೋಟಾನನ್ನು ಒಂದಕ್ಕೆ ಆ್ಯಡ್ ಮಾಡೋದು ಅಥವಾ ಪ್ರೋಟಾನ್ ಅದನ್ನು ತೆಗೆದುಕೊಳ್ಳುವಂಥ ಪದ್ಧತಿ ಇಲ್ಲ ಎಲ್ಲೂ ಕೂಡ ಆಯಿತಾ. ಯಾಕೆಂದರೆ ನೋಡಿ, ನ್ಯೂಕ್ಲಿಯಸ್ಸಲ್ಲಿ ಪ್ರೋಟಾನ್ಸ್ಗಳು ಅದಕ್ಕೆ ನ್ಯೂಕ್ಲಿಯಸ್ಗೆ ಬೌಂಡ್ ಆಗಿರುತ್ತೆ. ಸೊ ಅದಕ್ಕೋಸ್ಕರ ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಬ್ರೇಕ್ ದಿ ವಾಟ್ ಪ್ರೋಟಾನ್ಸ್ ಇನ್ ಫ್ರಮ್ ದ ನ್ಯೂಕ್ಲಿಯಸ್. ನ್ಯೂಕ್ಲಿಯಸ್ ಅದನ್ನು ಬ್ರೇಕ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ಸೊ ಅದಕ್ಕೋಸ್ಕರ ಏನು ಮಾಡ್ತೇವೆ ಅಂತಂದರೆ, ಇಟ್ ಈಸ್ ಈಸಿಲಿ ಪಾಸಿಬಲ್ to remove an electron or to add an electron to an object. So adukosara en martteve andre, it is possible to charge a body by either adding an electron to the object or removing an electron aitha from the object. So ivu nodi ee object hege nanu ond electron anna add madide andu itkoli, avaga enayitu illiga idu imbalance aitala, number of electrons are greater than number of the protons aagbekaitu. So avaga enayitu, number of electrons jaasti aitalwa. So when the number of electrons are greater than number of the protons aagiddaga, aa time alli we say that the object is en helthave negatively charged. Object is negatively charged ಅಂತ ಹೇಳ್ತೇವೆ. ದಟ್ ಈಸ್ ಕಾಲ್ಡ್ ಆಸ್ ನೆಗೆಟಿವ್ಲಿ ಚಾರ್ಜ್ಡ್ ಆಯಿತಾ. ಸಿಮಿಲರ್ಲಿ ಇಲ್ಲಿ ನೋಡಿ, ಒಂದು ಇಲೆಕ್ಟ್ರಾನ್ ಹೊರಡೆ ಹಾಕಿದ್ದೀನಿ ಇವಾಗ, ಹೌದಾ. ಒಂದು ಇಲೆಕ್ಟ್ರಾನ್ ಹೊರಡೆ ಹಾಕಿದ್ರೆ ಇಲ್ಲಿ ನಂಬರ್ ಆಫ್ ಇಲೆಕ್ಟ್ರಾನ್ಸ್ ಕಡಿಮೆ ಆಯಿತು, ಯಾವುದೋ ಕಂಪೇರ್ ಮಾಡಿದರೆ ನಂಬರ್ ಆಫ್ ಪ್ರೋಟಾನ್ಸ್ ಕಡಿಮೆ. ಸೊ ಅದಕ್ಕೋಸ್ಕರ ನಂಬರ್ ಆಫ್ ಪ್ರೋಟಾನ್ಸ್ ಇಸ್ ಗ್ರೇಟರ್ ದೆನ್ ನಂಬರ್ ಆಫ್ ಇಲೆಕ್ಟ್ರಾನ್ಸ್ ಆಯಿತು. ಸೊ ಆ ಟೈಮಲ್ಲಿ ಪ್ರೋಟಾನ್ಸ್ ಜಾಸ್ತಿ ಮಾಡಿದಾಗ ದ ಬಾಡಿ ಸೆಟ್ ಏನಂತ ಹೇಳ್ತೇವೆ. ಸೊ ಆಬ್ಜೆಕ್ಟ್ ಈಸ್ ಪಾಸಿಟಿವ್ಲಿ ಚಾರ್ಜ್ಡ್. ಆಬ್ಜೆಕ್ಟ್ ಈಸ್ ಪಾಸಿಟಿವ್ಲಿ ಚಾರ್ಜ್ಡ್ ಅಂತ ಹೇಳ್ತೇವೆ. ಸೊ ಈ ಥರ ಮಾಡಿಬಿಟ್ಟು ನಾವೇನು ಮಾಡ್ಬೋದು, ಆ್ಯಕ್ಚುಲಿ ಒಂದು ಬಾಡಿಯನ್ನು ಚಾರ್ಜ್ ಮಾಡೋದು. ಇದು ವೆರಿ ಬೇಸಿಕ್ ಕಾನ್ಸೆಪ್ಟ್. ಇದು ಈ ಥರ ಆಗಿರ್ತದೆ, ನಂಬರ್ ಆಫ್ ಪ್ರೋಟಾನ್ಸ್ ಬರ್ತಾರೆ, ನಂಬರ್ ಆಫ್ ಇಲೆಕ್ಟ್ರಾನ್ಸ್ಗಳು ಯಾವ ಥರ ಪಾರ್ಟಿಸಿಪೇಟ್ ಮಾಡ್ತವೆ ಚಾರ್ಜಿಂಗ್ ಆಫ್ ದಿ ಬಾಡಿಲಿ ಹೇಳೋದಕ್ಕೆ, ಇದನ್ನು ಹೇಳ್ಕೊಟ್ಟೆ ನಿಮಗೆ ಆಯಿತಾ. ಈಗ ನೋಡಿ, ಫಸ್ಟ್ ಮೆಥಡ್ ಏನಿದೆ ಇಲ್ಲಿ, ಚಾರ್ಜಿಂಗ್ ಬೈ ಕಂಡಕ್ಷನ್ ಅಂತ ಇದೆ ಈಗ. ಚಾರ್ಜಿಂಗ್ ಬೈ ಕಂಡಕ್ಷನ್ ಅಂತಿದೆ. ಸೊ ಕಂಡಕ್ಷನಲ್ಲಿ ಏನು ಮಾಡ್ತಾರೆ ಅಂತಂದರೆ, ಒಂದು ಚಾರ್ಜ್ ಆಗಿರುವಂಥ ಬಾಡಿ ಇರುತ್ತೆ, ಸೇ ದಟ್ ಈಸ್ ಚಾರ್ಜ್ಡ್ ಬಾಡಿ, ಓಕೆ, ಚಾರ್ಜ್ಡ್ ಆಗಿರುತ್ತೆ. ಇಲ್ಲಿ ಮತ್ತೊಂದು ಬಾಡಿ ಇರುತ್ತೆ ಆಬ್ಜೆಕ್ಟ್ ಬಿ, ದಿಸ್ ಈಸ್ ಸೇ ದಟ್ ಇಟ್ ಈಸ್ ಅನ್ಚಾರ್ಜ್ಡ್. ಓಕೆ, ಕಂಡಕ್ಷನ್ನಲ್ಲಿ ಏನು ಮಾಡ್ತಾರೆ ಅಂತಂದರೆ, ಈ ಚಾರ್ಜ್ಡ್ ಬಾಡಿ ಜೊತೆಗೆ ಈ ಅನ್ಚಾರ್ಜ್ಡ್ ಬಾಡಿ ಎರಡನ್ನು ಕೂಡ ಏನು ಮಾಡ್ತಾರೆ ಅಂತಂದರೆ, ಟಚ್ ಮಾಡ್ತಾರೆ. ಓಕೆ, ಸೊ ವಿ ಟಚ್ ದ ಅನ್ಚಾರ್ಜ್ಡ್ ಆಬ್ಜೆಕ್ಟ್ ಆರ್ ಬಾಡಿ ವಿತ್ ದಿ ಚಾರ್ಜ್ಡ್ ಆಬ್ಜೆಕ್ಟ್. ಸೊ ಟಚ್ ಮಾಡಿದ ತಕ್ಷಣ ಏನಾಯಿತು, ಇಲ್ಲಿರುವಂಥ ಚಾರ್ಜ್ ಆಬ್ಜೆಕ್ಟ್ಗಳು ಪಾರ್ಷಿಯಲ್ ಆಗಿ ಇಲ್ಲಿ ಮೂವ್ ಆಗ್ತವೆ. ಓಕೆ, ದ ಚಾರ್ಜಸ್ ಆರ್ ಮೂವಿಂಗ್, ಚಾರ್ಜ್ ಏನಾಗುತ್ತೆ ಆ್ಯಕ್ಚುಲಿ ಅಲ್ಲಿಂದ ಅಲ್ಲಿಗೆ ಮೂವ್ ಆಗ್ತವೆ. ಸೊ ಅದಕ್ಕೋಸ್ಕರ ಏನಾಯಿತು, ಇಲ್ಲಿ ಕೂಡ ಚಾರ್ಜ್ ಇದೆ, ಅದೇ ಥರ ಇಲ್ಲಿ ಕೂಡ ಚಾರ್ಜ್ ಟ್ರಾನ್ಸ್ಫರ್ ಆಗಿಬಿಟ್ಟು ಈ ಬಾಡಿ ಕೂಡ ಏನಾಗುತ್ತೆ ಆ್ಯಕ್ಚುಲಿ ಇದು ಚಾರ್ಜ್ ಆಗೋ ಥರ ಆಗುತ್ತೆ. ಸೊ ದಟ್ ಈಸ್ ಕಾಲ್ಡ್ ಚಾರ್ಜಿಂಗ್ ಬೈ ಕಂಡಕ್ಷನ್ ಅಂತ. ಸೊ ಚಾರ್ಜಿಂಗ್ ಬೈ ಕಂಡಕ್ಷನ್ ಈಸ್ ಅ ಮೆಥಡ್ ಆಫ್ ಚಾರ್ಜಿಂಗ್ ಇನ್ ವಿಚ್ ವಿ ಚಾರ್ಜ್ ಆ್ಯನ್ ಅನ್ಚಾರ್ಜ್ಡ್ ಆಬ್ಜೆಕ್ಟ್ ಬೈ ಟಚಿಂಗ್ ಇಟ್ ವಿತ್ ದಿ ಚಾರ್ಜ್ಡ್ ಆಬ್ಜೆಕ್ಟ್. ಸೊ ದಟ್ ಈಸ್ ಕಾಲ್ಡ್ ಆಸ್ ಚಾರ್ಜಿಂಗ್ ಬೈ ಕಂಡಕ್ಷನ್ ಅಂತ ಹೇಳ್ತಾರೆ ಅದಕ್ಕೆ ಆಯಿತಾ. ಸೊ ಇಲ್ಲಿಗೆ ಚಾರ್ಜಿಂಗ್ ಬೈ ಕಂಡಕ್ಷನ್ ಮುಗೀತು. ಅದೇ ಥರ ಸೆಕೆಂಡ್ ಒನ್ ಚಾರ್ಜಿಂಗ್ ಬೈ ಫ್ರಿಕ್ಷನ್. ಇವಾಗ ನಾನೊಂದು ಎಕ್ಸ್ಪೆರಿಮೆಂಟನ್ನು ಹೇಳ್ಕೊಟ್ಟೆ ಲಾಸ್ಟ್ ವೀಡಿಯೋದಲ್ಲಿ ಅಲ್ವಾ. ಈಗ ನೀವು ಗ್ಲಾಸ್ ಉಡೋಣ ರಬ್ ಮಾಡಿ ಅಂತ ಬಿಟ್ಟು, ರಬ್ ಅಂದರೆ ಆ್ಯಕ್ಚುಲಿ ರಬ್ಬಿಂಗ್ ಅಂದರೆ ಆ್ಯಕ್ಚುಲಿ ಅಲ್ಲಿ ಘರ್ಷಣೆ ಆಗಬೇಕು ಅಂತಲ್ಲ, ದಟ್ ಈಸ್ ವಾಟ್ ಫ್ರಿಕ್ಷನ್, ಘರ್ಷಣೆ ಆಗ್ತಾ ಉಂಟಲ್ಲಿ. ಸೊ ಬೈ ಯೂಸಿಂಗ್ ದ್ಯಾಟ್ ದರ್ ಇಸ್ ಅ ಚಾರ್ಜ್, ದರ್ ಇಸ್ ಅ ಚಾರ್ಜ್ ಫ್ಲೋ. ಸೊ ಅದಕ್ಕೆ ಅಲ್ಲಿ ಚಾರ್ಜ್ ಆಗ್ತದೆ. ಈಗ ನೋಡಿ, ನೀವು ಕೂಂಬನ್ನು ಇಲ್ಲಿ ಹಿಂಗೆ ಬಾಚ್ಕೋತೀರಿ, ಆ್ಯಕ್ಚುಲಿ ಕೂಂಬನ್ನು ಬಾಚ್ಕೊಂಡು ಪೀಸಸ್ ಆಫ್ ಪೇಪರ್ ಹೇಳಿಬಿಟ್ರೆ ಆ ಪೀಸಸ್ ಆಫ್ ಪೇಪರ್ ಅದಕ್ಕೆ ಬಂದು ಅಟ್ರಾಕ್ಟ್ ಆಗುತ್ತಲ್ಲ, ಇನ್ನು ವಾಟ್ ಡಸ್ ಇಟ್ ಮೀನ್ ಬೈ ಆ್ಯಕ್ಚುಲಿ. ಸೊ ಇದೇನಾಯ್ತು ಆ್ಯಕ್ಚುಲಿ, ಎಲೆಕ್ಟ್ರಿಫಿಕೇಷನ್, ಅಲ್ಲಿ ಎಲೆಕ್ಟ್ರಿಫೈಡ್ ಆಯಿತು. ಸೊ ದಟ್ ಈಸ್ ವಾಟ್ ಎಲೆಕ್ಟ್ರಿಫಿಕೇಷನ್. ಇಲ್ಲಿ ರಬ್ ಮಾಡಿದಾಗ ಏನಾಯಿತು ಆ್ಯಕ್ಚುಲಿ, ನಿಮ್ಮ ಕೂಂಬ್ ಏನಿದೆಯಲ್ಲ ಆ ಕೂಂಬು ಚಾರ್ಜನ್ನು ಅಟ್ರಾಕ್ಟ್ ಮಾಡುವಂಥ ಒಂದು ಪ್ರಾಪರ್ಟಿನ ಪಡೆದುಕೊಳ್ತದೆ. ದಟ್ ಈಸ್ ವಾಟ್ ಚಾರ್ಜಿಂಗ್ ಬೈ ಫ್ರಿಕ್ಷನ್. ಸೊ ಚಾರ್ಜಿಂಗ್ ಬೈ ಫ್ರಿಕ್ಷನ್ ಇಸ್ ಅ ಮೆಥಡ್ ಆಫ್ ಚಾರ್ಜಿಂಗ್ ಇನ್ ವಿಚ್ ದ ಆಬ್ಜೆಕ್ಟ್ ಕ್ಯಾನ್ ಬಿ ಚಾರ್ಜ್ಡ್ ಜಸ್ಟ್ ಬೈ ರಬ್ಬಿಂಗ್ ಇಟ್ ವಿತ್ ದಿ ಅನ್ಚಾರ್ಜ್ಡ್ ಆಬ್ಜೆಕ್ಟ್. ಗೊತ್ತಾಯ್ತಲ್ಲ ಹೇಗೆ ಅಂತ ಹೇಳ್ಬಿಟ್ಟು. ಸೊ ಆ ಥರ ಮಾಡಿಬಿಟ್ಟು ಚಾರ್ಜಿಂಗ್ ಬೈ ಫ್ರಿಕ್ಷನ್ ಅಂತ ಹೇಳ್ಬಿಟ್ಟು ನಾವು ಡಿಫೈನ್ ಮಾಡ್ತೇವೆ. ಮೂರನೇದು ತುಂಬ ಇಂಪಾರ್ಟೆಂಟು, ಎಕ್ಸ್ಪ್ಲೇನ್ ದ ಚಾರ್ಜಿಂಗ್ ಬೈ ಇಂಡಕ್ಷನ್ ಅಂತ ಹೇಳ್ಬಿಟ್ಟು ಮೂರು ಮಾರ್ಕ್ಸ್ಗೆ ನಿಮ್ಗೆ ಕೇಳ್ಬೋದು. ಸೊ ಅದಕ್ಕೋಸ್ಕರ ಇದು ಇಂಪಾರ್ಟೆಂಟು, ನಾನು ಅದನ್ನು ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೇನೆ ಯಾವ ಥರ ಅಂತ ನೋಡ್ಕೊಳ್ಳಿ ಇವಾಗ. ಆಯಿತಾ, ಥರ್ಡ್ ಒನ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್, ಚಾರ್ಜಿಂಗ್ ಬೈ ಇಂಡಕ್ಷನ್. ಓಕೆ, ಚಾರ್ಜಿಂಗ್ ಬೈ ಇಂಡಕ್ಷನ್, ಚಾರ್ಜಿಂಗ್ ಬೈ ಇಂಡಕ್ಷನ್ ಹೆಡಿಂಗ್ ತಗೊಳ್ಳಿ. ಚಾರ್ಜಿಂಗ್ ಬೈ ಇಂಡಕ್ಷನ್, ಚಾರ್ಜಿಂಗ್ ಬೈ ಇಂಡಕ್ಷನ್. ಓಕೆ, ಸೊ ಇವಾಗ ನೋಡಿ, ಸೊ ಇದನ್ನು ನಾವು ನೋಡೋಣ ಹೇಗೆ ಅಂತ ಹೇಳ್ಬಿಟ್ಟು, ಚಾರ್ಜಿಂಗ್ ಬೈ ಇಂಡಕ್ಷನ್ ಅಂತ ಹೇಳ್ಬಿಟ್ಟು. ಸೊ ಓಕೆ, ಸೊ ಇಲ್ಲಿ ಚಾರ್ಜಿಂಗ್ ಬೈ ಕಂಡಕ್ಷನ್ ಅಂತಲೇ ಬರ್ತಿದ್ದೇನೆ, ದಿಟ್ ಮಸ್ಟ್ ಬಿ ಇಂಡಕ್ಷನ್. ಓಕೆ, ಚಾರ್ಜಿಂಗ್ ಬೈ ಇಂಡಕ್ಷನ್, ಚಾರ್ಜಿಂಗ್ ಬೈ ಇಂಡಕ್ಷನ್. ಸೊ ಈಗ ಚಾರ್ಜಿಂಗ್ ಬೈ ಇಂಡಕ್ಷನ್ ನೋಡೋಣ ಯಾವ ಥರ ಅಂತ ಹೇಳ್ಬಿಟ್ಟು. ಫಸ್ಟಿಗೆ ಏನು ಮಾಡ್ತಾರೆ ಅಂತ ಹೇಳಿದರೆ, ವಿ ಟೇಕ್ ಟೂ ಡಿಫ್ರೆಂಟ್ ಆಬ್ಜೆಕ್ಟ್ಸ್ ಆಯಿತಾ. ಎರಡು ಆಬ್ಜೆಕ್ಟನ್ನು ತೊಗೊಳೋಣ ನಾವು ಯಾವ ಥರ ಅಂತ ಹೇಳ್ಬಿಟ್ಟು ನೋಡಿ. ಇವಾಗ ಇಲ್ಲೊಂದು ಎರಡು ಆಬ್ಜೆಕ್ಟ್ ಇದೆ ಈ ಥರ. ಓಕೆ, ಸೊ ದರ್ ಆರ್ ಟೂ ಡಿಫ್ರೆಂಟ್ ಆಬ್ಜೆಕ್ಟ್ಸ್, ಇಟ್ಸ್ ನಾಟ್ ಎಟ್ ಅ ಗ್ರೌಂಡೆಡ್ ಹಿಯರ್.
ಇತರ ಎರಡು ಆಬ್ಜೆಕ್ಟ್ ಆಬ್ಜೆಕ್ಟ್ ಎ ಆ್ಯಂಡ್ ದಿಸ್ ಇಸ್ ಆಬ್ಜೆಕ್ಟ್ ಬಿ ಅಂತ ಇಟ್ಕೊಳ್ಳಿ. ಇವಾಗ ಫಸ್ಟಿಗೆ ಏನು ಮಾಡ್ತಾರೆ ಅಂತಂದರೆ, ಒಂದು ಚಾರ್ಜ್ಡ್ ಆಗಿರುವಂಥ ಬಾಡಿಯನ್ನು ಇದ್ರ ಹತ್ರ ತೊಗೊಬರ್ತಾರೆ. ಸೇ ದ್ಯಾಟ್ ಇಟ್ಸ್ ಅ ಪಾಸಿಟಿವ್ಲಿ ಚಾರ್ಜ್ ಗ್ಲಾಸ್ ರಾಡ್ ಅಂತ ಇಟ್ಕೊಳ್ಳಿ. ಆಯಿತಾ? ಈ ಗ್ಲಾಸ್ ರಾಡ್ ಹತ್ರ ತೊಗೊಂಬಂದ್ರೆ ಏನಾಗುತ್ತೆ ಅಂತಂದರೆ, ಈ ಆಬ್ಜೆಕ್ಟಲ್ಲಿರುವಂಥ ಐ ಕ್ಲಿಯರ್ಲಿ ಟೋಲ್ಡ್ ದ ಪ್ರಾಪರ್ಟಿ ಆಫ್ ದ ಎಲೆಕ್ಟ್ರಿಕ್ ಚಾರ್ಜಸ್ ಅಲ್ವಾ, ಅನ್ಲೈಕ್ ಚಾರ್ಜಸ್ ಆಲ್ವೇಸ್ ಅಟ್ರಾಕ್ಟ್ ಈಚ್ ಅದರ್ ಆ್ಯಂಡ್ ಲೈಕ್ ಚಾರ್ಜಸ್ ಆಲ್ವೇಸ್ ರಿಪೆಲ್ ಈಚ್ ಅದರ್. ಇಲ್ಲಿ ಏನಾಗುತ್ತೆ ಅಂತಂದರೆ, ಈ ಪಾಸಿಟಿವ್ ಚಾರ್ಜಸ್ಸಿಗೆ ಯಾವುದು ಅಟ್ರಾಕ್ಟ್ ಆಗಬೇಕು ಆ್ಯಕ್ಚುಲಿ? ನೆಗೆಟಿವ್ ಚಾರ್ಜಸ್ ಅಟ್ರಾಕ್ಟ್ ಆಗಬೇಕಲ್ಲ. ಸೊ ಅದಕ್ಕೋಸ್ಕರ ಈ ಬಾಡಿಲಿರುವಂಥ ನೆಗೆಟಿವ್ ಚಾರ್ಜಸ್ಗಳು ಇದ್ರ ಹತ್ರ ಬಂದು ಸೇರ್ಕೋತವೆ. ಆಯಿತಾ? ಅದೇ ಥರ ಇಲ್ಲಿ ಏನಾಗಬೇಕು ಆ್ಯಕ್ಚುಲಿ, ಇವಾಗ ಅಷ್ಟೇ ಪ್ರಮಾಣದ ಏನಾಗಿರಬೇಕು, ಪಾಸಿಟಿವ್ ಚಾರ್ಜಸ್ಗಳು ಇಲ್ಲಿ ಬಂದಿರಬೇಕು. ಹೌದಾ? ಸೊ ಅದೇ ಥರನೇ ಇಲ್ಲಿ ಏನಾಗುತ್ತೆ ಆ್ಯಕ್ಚುಲಿ, ಪಾಸಿಟಿವ್ ಚಾರ್ಜಸ್ ಬರುತ್ತೆ. ಇಲ್ಲಿ ಕೂಡ ಏನು ಬರಬೇಕು ಆ್ಯಕ್ಚುಲಿ, ನೆಗೆಟಿವ್ ಚಾರ್ಜಸ್ ಹಿಂಗೆ ಬಂದಿರುತ್ತೆ, ಇಲ್ಲಿ ಕೂಡ ಹಿಂಗೆ ಪಾಸಿಟಿವ್ ಚಾರ್ಜಸ್ ಬಂದಿರುತ್ತೆ ಅಂತ ಇಟ್ಕೊಳ್ಳೋಣ ನಾವು ಫಸ್ಟಿಗೆ. ಆಯಿತಾ? ಸೊ ಈ ಥರ ಬಂದಿರುತ್ತೆ ಅಂತ ಇಟ್ಕೊಳ್ಳೋಣ. ಸೊ ಇಷ್ಟು ಬಂದಾಗ ಇವಾಗ ಏನಾಗುತ್ತೆ ಅಂತಂದರೆ, ಈ ಪಾಸಿಟಿವ್ ಚಾರ್ಜಸ್, ಈ ಪಾಸಿಟಿವ್ ಚಾರ್ಜಸ್ ಏನಿದೆಯಲ್ಲ, ಈ ಪಾಸಿಟಿವ್ ಚಾರ್ಜಸ್ಸನ್ನು ಈ ಗ್ಲಾಸ್ ರಾಡನ್ನು ಹಾಗೆ ಇಟ್ಕೊಳ್ಳೋಣ. ಆಯಿತು, ಬಂದ್ ಮಾಡು ಸಾಕು.